ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಹೆಣ್ಣು ಮಕ್ಕಳು ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು, ಸ್ವಲ್ಪ ಎಡವಟ್ಟಾದರೂ ಕೂಡ ನಿಮ್ಮ ಬದುಕನ್ನೇ ಸರ್ವನಾಶ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇದು ಸೋಷಿಯಲ್ ಮೀಡಿಯಾ ಯುಗ. ಸೋಷಿಯಲ್ ಮೀಡಿಯಾವನ್ನು ಚೆನ್ನಾಗಿ ಬಳಸ್ಕೊಳ್ಳುವಂಥವರು ಇದ್ದಾರೆ, ಅದನ್ನು ಮಿಸ್ಯೂಸ್ ಮಾಡಿಕೊಳ್ಳುವಂಥವರು ಕೂಡ ಇದ್ದಾರೆ. ಸ್ನೇಹ ಸಲುಗೆ ಹೆಸರಲ್ಲಿ ಪರಿಚಯ ಮಾಡಿಕೊಂಡು ಅದಾದ ಬಳಿಕ ಹೆಣ್ಣು ಮಕ್ಕಳನ್ನು ತಮಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಳ್ಳುವಂಥವರ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಣ್ಣಿಗೆ ಕಾಣುವಂಥ ನಿದರ್ಶನ ಅಥವಾ ಉದಾಹರಣೆ ಅಂದರೆ ಕಾರ್ಕಳದ ಅತ್ಯಾಚಾರ ಪ್ರಕರಣ. ಏನದು ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಡೀಟೇಲ್ಸನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಓರ್ವ ಯುವಕ ಅಲ್ತಾಫ್ ಅಂಥೇಳಿ ಆತನ ಹೆಸರು. ಆತ 21 ವರ್ಷದ ಹಿಂದೂ ಸಮುದಾಯದ ಓರ್ವ ಹೆಣ್ಣು ಮಗಳನ್ನು ಇದೇ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಮಾಡಿಕೊಂಡು ಸ್ನೇಹ ಸಲುಗೆ ಎನ್ನುವಂಥ ನೆಪದಲ್ಲಿ ಆಕೆಯನ್ನ ನಿರ್ಜನ ಪ್ರದೇಶವೊಂದಕ್ಕೆ ಕರ್ಕೊಂಡು ಹೋಗಿ ಬಿಯರ್ ಬಾಟ್ಲಲ್ಲಿ ಡ್ರಗ್ಸನ್ನು ಹಾಕಿ ಅದಾದ ಬಳಿಕ ಆ ಹೆಣ್ಣು ಮಗಳನ್ನು ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡು ಅದಾದ ನಂತರ ಮನೆ ಹತ್ರ ತಂದು ಬಿಟ್ಟು ಹೋಗಿದ್ದಾನೆ. ಸದ್ಯ ಈ ಪ್ರಕರಣ ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ, ತೀವ್ರ ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಆ ಡೀಟೇಲ್ ಅನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಆಗಲೇ ಹೇಳಿದ ಹಾಗೆ ಆತನ ಹೆಸರು ಅಲ್ತಾಫ್ ಅಂತ. 30ರಿಂದ 31 ವಯಸ್ಸಿನ ಆಸುಪಾಸು ಯಾವುದೋ ಕೆಲಸ ಮಾಡಿಕೊಂಡು ಇದ್ದಂಥ ವ್ಯಕ್ತಿ. ಆತನನ್ನು ನೀಚ ರಾಕ್ಷಸ ಏನು ಕರೆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಂಥ ಪ್ಲಾನ್ ಮಾಡಿದ್ದಾನೆ ನೋಡಿ ಆತ. ಹೀಗೆ ಹೆಣ್ಮಕ್ಕಳನ್ನು ಪರಿಚಯ ಮಾಡಿಕೊಳ್ಬೇಕು, ಹೀಗೆ ಕರ್ಕೊಂಡು ಹೋಗಬೇಕು, ಹೀಗೆ ಬಳಸ್ಕೊಳ್ಬೇಕು ಅಂತ ಆ ರಾಕ್ಷಸ ಹೀಗೆಲ್ಲ ಪ್ಲಾನ್ ಮಾಡಿಕೊಂಡಿದ್ದ ಅಂತ. ಪಾಪ, ಹೆಣ್ಮಗಳನ್ನು ಹೆತ್ತವರ ಸಂಕಟ ಇದೆಯಲ್ಲ, ಜೀವನ ಪರ್ಯಂತ ಇರುವಂಥ ಸಂಕಟ, ಅದ್ಯಾವುದರ ಬಗ್ಗೆಯೂ ಕೂಡ ಈ ರಾಕ್ಷಸ ಅಲ್ತಾಫ್ ಯೋಚನೆ ಮಾಡಲಿಲ್ಲ. ಈತ ಏನು ಮಾಡ್ತಾನೆ, 3 ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ 21ರ 21 ವಯಸ್ಸಿನ ಆ ಕಾರ್ಕಳ ಭಾಗದ ಓರ್ವ ಹೆಣ್ಮಗಳನ್ನು ಪರಿಚಯ ಮಾಡಿಕೊಳ್ತಾನೆ. ಅದಾದ ಬಳಿಕ ಸ್ನೇಹ ಸಲುಗೆಯ ಹೆಸರಲ್ಲಿ ಆಕೆಯ ಜೊತೆಗೆ ಇನ್ನಷ್ಟು ಹತ್ತಿರ ಆಗೋದಕ್ಕೆ ಶುರುವಾಗ್ತಾನೆ. ಅದಾದ ನಂತರ ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ಆಕೆಯನ್ನು ಭೇಟಿ ಆಗಿದ್ದಂತೆ. ಕೊನೆಯದಾಗಿ ಆತ ಏನು ಪ್ಲಾನ್ ಮಾಡ್ತಾನೆ ಅಂದರೆ, ಎಲ್ಲಾದರೂ ಆಕೆಯನ್ನು ಕರ್ಕೊಂಡು ಹೋಗಿ ತನಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅಂತ ಪ್ಲಾನನ್ನು ಮಾಡ್ತಾನೆ. ಪಾಪ, ಹೆಣ್ಮಗಳು ಈತನನ್ನು ನಂಬಿಬಿಟ್ಲು. ಈತ ಪಾಪ ಒಳ್ಳೆಯವನಿರಬೇಕು, ಈತ ನನ್ನ ಒಳಿತನ್ನೇ ಬಯಸ್ತಾ ಇರಬೇಕು, ನನ್ನ ಪ್ರಿಯತಮ ಎನ್ನುವ ರೀತಿಯಲ್ಲಿ ಆಕೆ ಆತನನ್ನು ಸ್ವೀಕರಿಸಿಬಿಟ್ಟಿದ್ಲು. ಆದರೆ ಈತನ ಮನಸ್ಸಿನೊಳಗೆ ಇದ್ದಂಥ ಆ ನೀಚ ಬುದ್ಧಿಯ ಬಗ್ಗೆ ಆಕೆಗೆ ಗೊತ್ತಾಗಲೇ ಇಲ್ಲ. ಈ ಅಲ್ತಾಫ್ ಏನು ಮಾಡ್ತಾನೆ, ನಿನ್ನೆ ಅಂದರೆ ಶುಕ್ರವಾರ ಕಾರ್ಕಳದ ದುರ್ಗಾನಗರ ಇದೆ ನೋಡಿ, ಅಲ್ಲಿಗೆ ಹೆಚ್ಚು ಕಡಿಮೆ ಒಂದು ಬೆಳಿಗ್ಗೆ 10ರಿಂದ 10:30 ಸುಮಾರಿಗೆ ಆ ಯುವತಿಯನ್ನು ಬರೋದಕ್ಕೆ ಹೇಳ್ತಾನೆ. ಆ ಯುವತಿ ಬರ್ತಾ ಇದ್ದ ಹಾಗೆ ತನ್ನ ಕಾರ್ನಲ್ಲಿ ಆಕೆಯನ್ನು ಕರ್ಕೊಂಡು ಹೋಗ್ತಾನೆ. ಒಂದು ರೀತಿಯಲ್ಲಿ ಕಿಡ್ನಾಪ್ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರಾಗಿ ಕರ್ಕೊಂಡು ಹೋಗಿ ಅಲ್ಲಿ ಇಲ್ಲಿ ಅಂತ ಒಂದಷ್ಟು ಕಡೆಗಳಲ್ಲಿ ಸುತ್ತಾಡಿಸ್ತಾನೆ. ಮೊದಲೇ ಕಾರ್ನಲ್ಲಿ ಬಿಯರ್ ಬಾಟಲಿಯನ್ನು ಕೂಡ ಇಟ್ಕೊಂಡಿದ್ದ ಆತ, ಅಂದರೆ ಮದ್ಯವನ್ನು ಕೂಡ ತೆಗೆದುಕೊಂಡು ಹೋಗಿರ್ತಾನೆ. ಮೊದಲೇ ಸ್ಕೆಚ್ ಹಾಕಿದ್ದ ಇಂಥದ್ದೊಂದು ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಬೇಕು ಅಂಥೇಳಿ ಅದೇ ಪ್ರಕಾರವಾಗಿ ಕಾರ್ಕಳದಿಂದ ಹೆಚ್ಚು ಕಡಿಮೆ ಒಂದು 15 ಕಿಲೋಮೀಟರ್ ದೂರದ ನಿರ್ಜನ ಪ್ರದೇಶ ರಂಗನ ಪಲ್ಕೆ ಎನ್ನುವಂಥ ಭಾಗ ಕರ್ಕೊಂಡು ಹೋಗ್ತಾನೆ. ರಸ್ತೆಯಿಂದ ಸ್ವಲ್ಪ ದೂರ ಇರುವಂಥ ಕಾಡು ಪ್ರದೇಶ ಅದು. ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದ ಹಾಗೆ ಈ ಬಿಯರ್ ಬಾಟಲಿಗೆ ಈ ಡ್ರಗ್ಸನ್ನು ಮಿಕ್ಸ್ ಮಾಡ್ತಾನೆ. ಇನ್ನಷ್ಟು ಬಿಯರ್ ಬಾಟಲನ್ನು ತನ್ನ ಇಬ್ಬರು ಸ್ನೇಹಿತರಿಂದನೂ ಕೂಡ ಅಲ್ಲಿಗೆ ತರಿಸ್ಕೊಳ್ತಾನೆ. ಹೀಗಾಗಿ ಡೌಟ್ ಇತ್ತು, ಇದು ಕೇವಲ ಒಬ್ಬನಿಂದ ನಡೆದಿರುವಂಥ ಕೃತ್ಯವಾ ಅಥವಾ ಸಾಮೂಹಿಕವಾಗಿ ಏನಾದರೂ ನಡೆದಿರಬಹುದಾ ಅಂತ. ಆದರೆ ಈಗ ಸಿಕ್ತಿರುವಂಥ ಮಾಹಿತಿ ಪ್ರಕಾರ ಒಬ್ಬ ಮಾತ್ರ ಈ ಕೃತ್ಯವನ್ನು ಎಸಗಿದ್ದಾನೆ, ಇನ್ನಿಬ್ಬರು ಆತನಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಅಂದರೆ ಈ ಬಿಯರ್ ಬಾಟಲನ್ನು ತಂದುಕೊಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ. ಒಟ್ಟಾರಾಗಿ ಬಿಯರ್ ಬಾಟಲ್ ಒಳಗಡೆ ಡ್ರಗ್ಸನ್ನು ಆತ ಮಿಕ್ಸ್ ಮಾಡಿದ್ದಾನೆ. ಎಂಥ ನೀಚ ಇರಬೇಡ, ಎಂತೆಂಥ ಯೋಚನೆ ಮಾಡಿದ್ದ. ಅವ್ರ ಮನೆ ಹೆಣ್ಣು ಮಕ್ಕಳಿಗಾದರೆ ಆತ ಹಾಗೆ ಮಾಡ್ತಾನೆ, ಇಲ್ಲ ಕಂಡೋರ್ ಮನೆ ಹೆಣ್ಣು ಮಕ್ಕಳಲ್ಲ, ಹೇಗೆ ಬೇಕಾದರೂ ಬಳಸ್ಕೊಳ್ಬಹುದು ಎನ್ನುವಂಥ ನೀಚ ಬುದ್ಧಿ. ಒಟ್ಟಾರಾಗಿ ಡ್ರಗ್ಸನ್ನು ಮಿಕ್ಸ್ ಮಾಡ್ತಾನೆ. ಅದಾದ ಬಳಿಕ ಒತ್ತಾಯ ಪೂರ್ವಕವಾಗಿ ಆ ಹೆಣ್ಣು ಮಗಳಿಗೆ ಬಿಯರನ್ನು ಕುಡಿಸ್ತಾನೆ ಈತ. ಆಕೆಯ ಪ್ರಜ್ಞೆಯನ್ನು ಕಳ್ಕೊಳ್ತಾಳೆ ಅಥವಾ ಅರೆಪ್ರಜ್ಞಾ ವ್ಯವಸ್ಥೆಗೆ ಬಂದುಬಿಡ್ತಾಳೆ. ಆಕೆ ಏನಾಗ್ತಿದೆ ಅನ್ನೋದು ಆಕೆಯ ಏನು ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಆ ಸಂದರ್ಭದಲ್ಲಿ ಆಕೆಯ ಮೇಲಿರುತ್ತಾನೆ ಈ ಅಲ್ತಾಫ್ ಎನ್ನುವಂಥ ನೀಚ. ತನಗೆ ಬೇಕಾದ ರೀತಿಯಲ್ಲಿ ಆಕೆಯನ್ನು ಬಳಸ್ಕೊಳ್ತಾನೆ. ಅದಾದ ಬಳಿಕ ಮತ್ತೆ ಆ ಕಾರ್ನೊಳಗಡೆ ಕೂರಿಸ್ಕೊಂಡು ಸೀದಾ ಆಕೆಯ ಮನೆಯೂ ಕೂಡ ಈತನಿಗೆ ಪರಿಚಯ, ಜೊತೆಗೆ ಆಕೆಯ ತಂದೆಯೂ ಕೂಡ ಪರಿಚಯ ಅಂತೆ. ಸೀದಾ ಮನೆ ಹತ್ರ ಕರ್ಕೊಂಡು ಹೋಗಿ ಆಕೆಯನ್ನು ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾನೆ. ಪೋಷಕರು ನೋಡ್ತಾರೆ, ಅವರಿಗೆ ನಡುಕ ಶುರುವಾಗಿಬಿಡುತ್ತೆ. ಆ ಸಂದರ್ಭದಲ್ಲಿ ಅವರ ಪರಿಸ್ಥಿತಿಯನ್ನು ನಾವು ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹೆತ್ತು ಹೊತ್ತು ಸಾಕಿ ಬೆಳೆಸಿದಂಥ ಮಗಳು ಈ ರೀತಿ ಅಂದರೆ ಅರೆಪ್ರಜ್ಞಾ ಸ್ಥಿತಿಯಲ್ಲಿ ಮನೆ ಹತ್ರ ಬಂದು ಬಿದ್ದಿದ್ರೆ ಹೇಗಾಗ್ಬೇಡ ಪೋಷಕರಿಗೆ, ಅವ್ರಿಗೆ ಏನಂತಲೇ ಅರ್ಥ ಆಗಿಲ್ಲ. ತಕ್ಷಣ ಮಗಳನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ದಾಖಲಿಸಿದ ಬಳಿಕ
ಅವ್ರು ಕೇಳಿದ್ದಾರೆ ಏನಾಯ್ತು ಅಂತ ಹೇಳಿ. ಆ ಅರೆ ಪ್ರಜ್ಞಾವಸ್ಥೆಯಲ್ಲೇ ಒಂದಷ್ಟು ವಿಚಾರವನ್ನ ಆಕೆ ಬಾಯ್ಬಿಟ್ಟಿದ್ದಾಳೆ, ಇರುವಂತ ಸತ್ಯವನ್ನ ಹೇಳ್ಕೊಂಡಿದ್ದಾಳೆ. ಒಬ್ಬನನ್ನು ನಂಬಿದ್ದೆ, ಆತ ಸೀದಾ ನನ್ನ ಕರ್ಕೊಂಡು ಹೋದ, ಈ ರೀತಿಯಾಗಿ ನನ್ನನ್ನು ಮಿಸ್ಯೂಸ್ ಮಾಡಿಕೊಂಡ, ಅದಾದ ಬಳಿಕ ತಂದು ಮನೆ ಹತ್ರ ಬಿಟ್ಟು ಹೋಗಿಬಿಟ್ಟ ಅಂತ. ತಕ್ಷಣವೇ ಪೋಷಕರು ಪೊಲೀಸರಿಗೆ ಮಾಹಿತಿ ತಿಳಿಸ್ತಾರೆ. ಅದಾದ ಬಳಿಕ ಹಿಂದೂ ಸಂಘಟನೆಯವರು ಕಾರ್ಕಳದ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸ್ತಾರೆ. ಅಲ್ಲಿ ಜೋರಾದಂಥ ಪ್ರತಿಭಟನೆ, ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತವಾಗೋದಕ್ಕೆ ಶುರುವಾಗುತ್ತೆ. ಕೊನೆಯದಾಗಿ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ. ಈ ಅಲ್ತಾಫ್ ಎನ್ನುವಂಥ ನೀಚನನ್ನ ಬಂಧಿಸ್ತಾರೆ. ಆತ ನಡೆದಂಥ ಘಟನೆಯನ್ನು ಬಾಯ್ಬಿಡ್ತಾನೆ. ಅದಾದ ಬಳಿಕ ಆತನಿಗೆ ಸಾಥ್ ಕೊಟ್ಟಿದ್ದಂಥ ಸುಬೇರ್ ಎನ್ನುವಂಥವ್ರು ಮತ್ತೊಬ್ಬರನ್ನು ಬಂಧಿಸ್ತಾರೆ. ಇನ್ನೊಬ್ಬನಿಗೋಸ್ಕರ ಈಗಾಗಲೇ ಹುಡುಕಾಟ ಮುಂದುವರೆದಿದೆ. ಆರಂಭದಲ್ಲಿ ಸಾಮೂಹಿಕ ಕೃತ್ಯ ಎನ್ನುವಂಥ ಅನುಮಾನ ಮೂಡಿತ್ತು, ಹೀಗಾಗಿ ಇನ್ನಷ್ಟು ಆತಂಕ ಜಾಸ್ತಿ ಆಗಿಬಿಟ್ಟಿತ್ತು. ಅದಾದ ಬಳಿಕ ಗೊತ್ತಾದಂಥ ವಿಚಾರ ಅಂದ್ರೆ ಒಬ್ಬನಿಂದಲೇ ನಡೆದಿರುವಂಥ ಕೃತ್ಯ ಅಂತ. ಜೊತೆಗೆ ಆ ಹೆಣ್ಣುಮಗಳು ಕೂಡ ನಡೆದಂಥ ವಿಚಾರವನ್ನು ಬಾಯ್ಬಿಟ್ಟಿದ್ದಾಳೆ. ಸದ್ಯ ಆಕೆಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ, ಆಕೆ ಸುಧಾರಿಸ್ಕೊಳ್ತಾ ಇದ್ದಾಳೆ. ಮತ್ತೊಂದು ಕಡೆಯಿಂದ ಪ್ರತಿಭಟನೆ, ಆಕ್ರೋಶ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದರೆ ಹಗಲಿನ ಸಮಯದಲ್ಲೇ, ಅಂದರೆ ಎಲ್ಲ ಓಡಾಡುವಂಥ ಸಂದರ್ಭದಲ್ಲಿ ನೀಟಾಗಿ ಪ್ಲಾನ್ ಮಾಡಿ ಆಕೆಯನ್ನು ಕರ್ಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಬಿಯರ್ ಬಾಟಲ್ಗೆ ಡ್ರಗ್ಸನ್ನು ಹಾಕಿ ಆಕೆಯ ಪ್ರಜ್ಞೆಯನ್ನು ತಪ್ಪಿಸಿ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾನೆ ಅಂದರೆ ಎಂತಹ ನೀಚನಿರಬೇಡ. ಆ ಕಾರಣಕ್ಕಾಗಿ ನಾನು ಆರಂಭದಲ್ಲೇ ಹೇಳಿದ್ದು, ಹೆಣ್ಣು ಮಕ್ಕಳೇ ಎಚ್ಚರಿಕೆಯಿಂದ ಇರಿ, ಇಂತಹ ನೀಚರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅವರ ಮರಳು ಮಾತಿಗೆ, ಅವರ ಬಣ್ಣ ಬಣ್ಣದ ಮಾತಿಗೆ ದಯವಿಟ್ಟು ಮರಳಾಗೋದಕ್ಕೆ ಹೋಗಬೇಡಿ. ಇಂಥವ್ರ ತಲೆಯಲ್ಲಿ ಇಂತಹ ನೀಚತನ ಅಥವಾ ರಾಕ್ಷಸತನ ಇರುತ್ತೆ ಅನ್ನೋದು ನಿಮ್ಮ ಕಲ್ಪನೆಗೂ ಕೂಡ ಬರೋದಿಲ್ಲ. ಆದರೆ ಇಂಥದ್ದೆಲ್ಲವನ್ನು ಕೂಡ ಯೋಚನೆ ಮಾಡ್ತಿರ್ತಾರೆ, ಹೀಗೀಗೆ ಕೃತ್ಯವನ್ನು ಎಸಗಬೇಕು ಅಂತಲೂ ಕೂಡ ಪ್ಲಾನನ್ನು ಮಾಡಿಕೊಂಡಿರ್ತಾರೆ. ಇಲ್ಲಿ ಅಲ್ತಾಫ್ ಎನ್ನುವಂಥ ನೀಚ ಮಾಡಿದ್ದು ಕೂಡ ಅದೇ. ಸದ್ಯದೀಗ ಕರಾವಳಿ ಭಾಗದಲ್ಲಿ ಈ ಘಟನೆ ಬೇರೆ ಬೇರೆ ರೂಪವನ್ನು ಪಡೀತಿದೆ. ಹಿಂದೂ ಮುಸ್ಲಿಂ ರೂಪವನ್ನು ಕೂಡ ಪಡಿತಾ ಇದೆ. ಲವ್ ಜಿಹಾದ್ ಆರೋಪವನ್ನು ಹಿಂದೂ ಸಂಘಟನೆಯ ಮುಖಂಡರು ಇದೀಗ ಮಾಡ್ತಿದ್ದಾರೆ. ಜೊತೆಗೆ ಇದರ ಹಿಂದೆ ದೊಡ್ಡದಾಗಿರುವಂಥ ಜಾಲ ಇದೆ. ಇದಕ್ಕೋಸ್ಕರವೇ ಒಂದಷ್ಟು ಜನ ತಂಡವನ್ನು ರಚಿಸಿಕೊಂಡು ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿ, ಅಂದರೆ ಒಂದು ಸಮುದಾಯದ ಹೆಣ್ಣು ಮಕ್ಕಳನ್ನು ಟಾರ್ಗೆಟ್ ಮಾಡಿ ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾರೆ ಎನ್ನುವಂಥ ಆರೋಪಗಳನ್ನು ಕೂಡ ಮಾಡಲಾಗ್ತಾ ಇದೆ. ಇದು ಈ ಘಟನೆಗೆ ಸಂಬಂಧಪಟ್ಟಂತ ಒಂದಷ್ಟು ವಿವರ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ ನೋಡಿದ್ದಕ್ಕಾಗಿ. ನಿನ್ನೆ ಸಂಜೆ ಕಾರ್ಕಳ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯನ್ನು ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಎಂದು ಒಂದು ದೂರು ಬಂದಿದೆ. ಕೇಸಿಂದು ಸಾರಾಂಶ ಏನಂದ್ರೆ, ವಿಕ್ಟಿಮ್ ಮತ್ತೆ ಅಕ್ಯೂಸ್ಡ್ ಮೂರು ತಿಂಗಳಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇದ್ದರು. ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರಕ್ಕೆ ಇರ್ತದೆ, ವಿಕ್ಟಿಮ್ ಕೆಲಸ ಮಾಡುವ ಕಡೆಗೆ. ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ. ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ. ಇದರ ಸಲುವಾಗಿ ಆರೋಪಿ ಅಲ್ತಾಫ್ ಮತ್ತು ಆ ಡ್ರಿಂಕ್ಸನ್ನು ಬಿಯರ್ ಬಾಟಲ್ ಮತ್ತು ಡ್ರಿಂಕ್ಸನ್ನು ತಂದು ಕೊಟ್ಟಿರುವ ಇನ್ನೊಂದು ಆರೋಪಿಯಾದ ಸುವೀರ ಅವರನ್ನು ಮತ್ತು ಅವರಿಬ್ಬರು ಬಳಸಿರುವ ಗಾಡಿಗಳನ್ನು ಈಗಾಗಲೇ ಸೀಸ್ ಮಾಡಲಾಗಿದೆ. ವಿಕ್ಟಿಮ್ ಈಗ ಹಾಸ್ಪಿಟಲ್ ಟ್ರೀಟ್ಮೆಂಟ್ಗೆ KMC ಮಣಿಪಾಲ್ಗೆ ಶಿಫ್ಟ್ ಮಾಡಲಾಗಿದೆ. ಸೊ ವಿಕ್ಟಿಮ್ ಸಲುವಾಗಿ ಮತ್ತು ಅಕ್ಯೂಸ್ ಸಲುವಾಗಿ ಮುಂದೆ ಇರುವ ಲೀಗಲ್ ಪ್ರೊಸೀಜರ್ಸನ್ನು ಆದಷ್ಟು ಬೇಗನೆ ಮಾಡಿ ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು.